ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಏಳನೇ ವೇತನ ಆಯೋಗದ ಹೊಸ ಅಪ್ಡೇಟ್ ಬರ್ತಾ ಇದೆ ಅದು ಏನಿದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಜಾರಿ ಆದರೆ ನೌಕರರ ಮೂಲ ವೇತನದಲ್ಲಿ ಎಷ್ಟು ಏರಿಕೆ ಆಗಲಿದೆ ಮತ್ತು ರಾಜ್ಯದಲ್ಲಿ ಯಾವಾಗ ಏಳನೇ ವೇತನ ಆಯೋಗ ಒಂದು ಜಾರಿಯಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಏನಂದರೆ ಕುತೂಹಲದಿಂದ ಕಾಯ್ತಾ ಇರುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏಳನೇ ವೇತನ ಆಯೋಗ ಜಾರಿ ಕರ್ನಾಟಕ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಮೂಲ ವೇತನದಲ್ಲಿ ಎಷ್ಟು ಏರಿಕೆಯಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಏಳನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ಬಹುದಿನದ ಬೇಡಿಕೆ ಆಗಿದ್ದು ಇದೀಗ ಈ ಒಂದು ಆಯೋಗ ವರದಿ ಸರ್ಕಾರದ ಕೈ ಸೇರಿದ್ದು ಸರ್ಕಾರ ಕೂಡ ಈ ವರದಿ ಬಗ್ಗೆ ನಿರ್ಧಾರವನ್ನು ಒಂದು ಶೀಘ್ರದಲ್ಲೇ ಕೈಗೊಳ್ಳಲಾಗುವುದು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮೂಲ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ ಆರ್ಥಿಕ ಇಲಾಖೆ ಈಗಾಗಲೇ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ಪರಿಷ್ಕರಣೆ ಮಾಡಿದ್ದು ಕೆಲವೊಂದಿಷ್ಟು ಬದಲಾವಣೆಗಳು ತರೋದಕ್ಕೆ ಮುಂದಾಗ್ತಾ ಇದೆ ಹಾಗಿದ್ದಲ್ಲಿ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನಿಮ್ಮ ಒಂದು ಬೇಸಿಗೆಗಳಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ನೋಡ್ತಾ ಇದ್ದೀರಾ ಒಂದು ಒಂದು ವೇಳೆ ಏಳನೇ ವೇತನ ಆಯೋಗ ಜಾರಿ ಆದರೆ ಸರ್ಕಾರಿ ನೌಕರರ ಮೂಲ ವೇತನ ಎಷ್ಟು ಹೆಚ್ಚಿಸಲಾಗುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಲೇಖನದಲ್ಲಿ ಸರ್ಕಾರಿ ನೌಕರಿಗೆ ತಿಳಿಸಿಕೊಡಲಾಗುವುದು ಎಂಬುದರ ಬಗ್ಗೆ ಹೇಳ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗ ಜಾರಿಯಾದರೆ ಮೂಲ ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಬೇಸಿಕ್ನಲ್ಲಿ ಒಂದು ಜಾರಿಯಾದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ಹೆಚ್ಚಳ ಮಾಡುವುದರಿಂದ ಜೊತೆಗೆ ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿಯಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿವರೆಗೆ ಕನಿಷ್ಠ ವೇತನ ಒಂದು ಹೆಚ್ಚಿಸುವಂತೆ ಈ ಒಂದು ವರದಿಯಲ್ಲಿ ಶಿಫಾರಸು ಮಾಡಿದೆ ಏನು ಹದಿನೇಳು ಸಾವಿರ ಇರುವಂಥ ಬೇಸಿಕ್ಕನ್ನು ಇಪ್ಪತ್ತೇಳು ಸಾವಿರಕ್ಕೆ ತಮ್ಮ ಒಂದು ಬೇಸಿಗೆಗಳನ್ನು ಇಲ್ಲಿ ಮಾಡಬೇಕು ಗ್ರೂಪ್ ಡಿ ನೌಕರರಿಗೆ ಅಂತ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದವು ಇದರಿಂದಾಗಿ ರಾಜ್ಯ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಯಾಗಿದೆ ಲೋಕಸಭಾ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಯಾಗುವ ಮುನ್ನವೇ ಮಾಜಿ ಒಂದು ಕಾರ್ಯದರ್ಶಿ ಒಂದು ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಆಯೋಗ ಏಳನೇ ವೇತನ ಆಯೋಗ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಒಂದೊಳ್ಳೆಯ ವಿಷಯವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದಾಗಿದೆ ಹಾಗಾಗಿ ಮೂಲ ವೇತನದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಫೈವ್ ಅಷ್ಟು ಹೆಚ್ಚಳ ಘೋಷಣೆಯಾಗಿದೆ ಈಗಾಗಲೇ ಏ ಯಾವ ರೀತಿಯಂಥ ಘೋಷಣೆ ಅಂದರೆ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಏಳನೇ ವೇತನ ಆಯೋಗ ಜಾರಿ ಆದರೆ ಅದರಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಒಂದು ಹೆಚ್ಚಳ ಘೋಷಣೆ ಮಾಡಲಾಗಿದೆ ಇದರ ಜೊತೆಗೆ ಬೇಸಿಕ್ ಸ್ಯಾಲ್ರಿ ಒಂದು ಹದಿನೇಳು ಸಾವಿರ ರೂಪಾಯಿಯಿಂದ ಅದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಏರಿಕೆ ಆಗಿದೆ ಹಾಗಾಗಿ ಪ್ರಮುಖವಾದಂಥ ವಿಷಯಗಳು ಯಾವ ರೀತಿಯಂಥ ಹೆಚ್ಚಳವಾಗಲಿದೆ ಬಗ್ಗೆ ನೋಡ್ತಾ ಹೋದರೆ ಹೊಸ ವರದಿಯ ಪ್ರಕಾರ ಒಂದನೇ ಒಂದು ಇಲ್ಲಿ ಹೊಸ ಸ್ಯಾಲ್ರಿ ಯಾವ ರೀತಿಯಾಗಿ ಏನಿದೆ ಅಂತ ಬೇಸಿಕ್ ಸ್ಯಾಲ್ರಿ ಹೊಸ ಒಂದು ಆದೇಶ ಬಂದು ಆದರೆ ಇಲ್ಲಿ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಆದರೆ ಹೊಸ ವರದಿಯ ಪ್ರಕಾರ ಇಲ್ಲಿ ಮೂಲ ವೇತನ ಒಂದು ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ರೂಪಾಯಿಗೆ ಏರಿಕೆ ಒಂದು ಗರಿಷ್ಠವಾಗಿ ಹಳೆಯ ವೇತನ ನಲವತ್ತು ಸಾವಿರದ ಒಂಬೈನೂರುಗಳಿದ್ದರೆ ಅದರ ಪ್ರಕಾರ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಈ ರೀತಿಯಾಗಿ ಹೊಸ ಹೊಸ ಅಂದರೆ ಇಲ್ಲಿ ಡಬಲ್ ಆಗುವಂಥದ್ದು ಒಂದು ಟ್ವೆಂಟಿ ಪರ್ಸೆಂಟ್ಗಿಂತಲೂ ಹೆಚ್ಚಿನ ಒಂದು ಹೈಕ್ ಆಗಲಿದೆ ಅದೇ ರೀತಿ ಬೇಸಿಕ್ ಸ್ಯಾಲ್ರಿ ಐವತ್ತು ಸಾವಿರ ರೂಪಾಯಿ ಅಂದರೆ ಏಳನೇ ವೇತನ ಆಯೋಗದ ಪ್ರಕಾರ ಎಂಬತ್ತು ಸಾವಿರ ರೂಪಾಯಿ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿರಬೇಕು ಈಗಾಗಲೇ ಏಳನೇ ವೇತನ ಆಯೋಗದ ವರದಿ ಆರ್ಥಿಕ ಇಲಾಖೆಗೆ ಕೈ ಕೈ ಸೇರಿದ್ದು ರಾಜ್ಯ ಸರ್ಕಾರಿ ನೌಕರರ ನಲವತ್ತು ಪರ್ಸೆಂಟ್ದಷ್ಟು ಏನು ಹೈಕ್ ಆಗಬೇಕು ಫಿಟ್ಮೆಂಟ್ ಅಂತ ಹೇಳಿದ್ದಾರೆ ಹಾಗಾಗಿ ವೇತನ ಆಯೋಗದ ವರದಿ ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅಂತಿಮ ವರದಿ ರಾಜ್ಯ ಏಳನೇ ವೇತನ ಆಯೋಗ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದು ಕೆಲವೇ ದಿನಗಳಲ್ಲಿ ಆರ್ಥಿಕ ಇಲಾಖೆಗೆ ಮತ್ತೆ ಇನ್ನೊಂದು ಸಲ ಹೊಸ ಒಂದು ಒಂದು ವರದಿಯನ್ನು ರಾಜ್ಯ ಏಳನೇ ವೇತನ ಆಯೋಗ ಮಾನ್ಯ ಮುಖ್ಯಮಂತ್ರಿಗಳು ಕೈ ನೀಡಿ ಆ ಒಂದು ವರದಿ ಸಹ ಆರ್ಥಿಕ ಇಲಾಖೆಗೆ ಒಂದು ನೀಡಲಾಗುವುದು ಪರಿಷ್ಕೃತ ನಲವತ್ತು ಪರ್ಸೆಂಟಷ್ಟು ಅಷ್ಟು ಫಿಟ್ಮೆಂಟ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಇಲ್ಲಿ ತಾಂತ್ರಿಕ ಒಪ್ಪಿಗೆಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೋಡಿದ್ದೀರಾ ಮಾಹಿತಿ ಯಾವ ರೀತಿ ಆಗಿದೆ ಬೇಸಿಕ್ ಸ್ಯಾಲರಿಗಳು ಎಷ್ಟು ಹೆಚ್ಚಳವಾಗಲಿದ್ದಾವೆ ಮತ್ತು ಏನೆಲ್ಲ ಸ್ಟೇಟಸ್ ಇದೆ ಏಳನೇ ವೇತನ ಯಾವಾಗ ಜಾರಿಯಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ